ನಮಸ್ಕಾರ ವೀಕ್ಷಕರೇ. ನಮ್ಮ ಮಗಳ ಮನೆ ಗೃಹಪ್ರವೇಶಕ್ಕೆ ಹೋಗಿದ್ವಿ ಕಾರ್ಕಳಕ್ಕೆ. ಅಲ್ಲಿ ಮನೆ ಕಟ್ಸಿದಾಳ್ರಿ ಮಗಳು. ಬಟ್ರ ಪೂಜೆ ಎಲ್ಲ ಬೇರೆ ಥರ ಐತೆ ರೀ ಅವ್ರದ್ದು. ಉತ್ತರ ಕರ್ನಾಟಕದ ಬೇರೆ, ಆ ಕಡೆದ್ದ ಬೇರೆ ಆಗುತ್ತೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರಿ ರೀ. ಅವರೆಲ್ಲ ಹೇಳೋದು ಎಲ್ಲ ತುಂಬ ಇಷ್ಟ ಆಯಿತು. ಅದು ನಮಗಿಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು ಅನಿಸುತ್ತೆ. ನೋಡ್ರಿ ನೋಡ್ರಿ ಒಂದ್ಸಲ. ಈಗ ಇದು ಈಗ ಹೋಗಿ ಈಗ ಹೋಗಿ ಓಡತ್ತಮ್ಮ ಕಟ್ಟೆ ಮೇಲೆ ಕಟ್ಟೆ ಮಾತ್ರ ಅಲ್ಲ, ನೀವು ಇಟ್ಕೊಳ್ಳಿ. ಯಾಕೆ ನೀವು ಹಚ್ಬೇಕಮ್ಮ, ಹಚ್ಚಿ ಹಚ್ಚಿ ಹಚ್ಚಿ. ಏನು ಮಾಡೋದು, ಸರಿ ಹಾಕಿ, ಸರಿ ಹಾಕಿ, ಸರಿ ಹಾಕಿ. ಇನ್ನೊಂದಲ್ಲ ಸರಿ ಹಾಕಿ ಹಾಕಿ, ಮೇಲಿನ ಹಾಕಿ, ಮೇಲಿನ ಹಾಕಿ, ಮೇಲಿನ ಹಾಕಿ ಹಾಕಿ. ಮತ್ತೆ ಅಲ್ಲಿ ಕಟ್ಟಿ, ನೀವು ಕಟ್ಟಿಬಿಡಿ ಅಮ್ಮನೆ ಹಾಗೆ ಹಾಕಿ, ಹಾಗೆ ಹಾಗೆ ಕರಿವಿ ಹಾಕಿ, ತಗೊಳ್ಳಿ ಕರಿವಿ ಹಾಕಿ. ಬನ್ನಿ ಇದನ್ನ ಇಟ್ಕೊಳ್ಳಿ. ಇಡಿಯಮ್ಮ ಕದಳೆಯೇ ಪಕ್ಕ ಗುಣಗಣ್ಣ ಮಹಾ ನಿವೇದ್ಯ ನಿವೇದಯ. ಪಂಚಗವ್ಯಗಳನ್ನು ಹಾಕೊಂಡು ಹಾಗೆಲ್ಲ ಹೋಗ್ತಿದ್ದಾರೆ. ದೋಷಿಣಿ ಕರುವನ್ನು ಒಳಗೆ ಇಟ್ಕೊಂಡು ಬರ್ಬೋದು. ನಿಮಗೂ ಸಮಾಧಾನ ಆಯ್ತಲ್ಲ. ಬಲೆ ಬಲೆ ಯಾವ ಬಲೆ ಬಲೆ ಒಂದು ಬೆಳಕ್ಕೆ ಟ್ಯಾಕ್ಸಿ ಬಿಡಿ. ನಿಮ್ಮ ಊರು ಉತ್ತರ ಕರ್ನಾಟಕದಲ್ಲಿ ಯಾವ ಊರು? ಹಾವೇರಿ. ಹಂಗಲ್ ಹಾವೇರಿ ಹುಬ್ಬಳ್ಳಿ ಅಲ್ಲ. ಆ ಕಡೆಯಿಂದ ಏನೊಂದು ಹೊಟ್ಟೆಪಾಡಿಗೋಸ್ಕರವಾಗಿ ಒಂದು ಆ ಉದ್ಯೋಗದ ನಿಮಿತ್ತವಾಗಿ ಈ ದಕ್ಷಿಣ ಕನ್ನಡ ಉಡುಪಿಯಲ್ಲಿನ ಉಡುಪಿ ಜಿಲ್ಲೆಯಲ್ಲಿ ನಾವು ವಾಸ ಮಾಡಿಕೊಂಡು ಅಂತ ಒಂದು ಸಂದರ್ಭ ಒದಗಿದ್ದು. ಆ ಬಗ್ಗಾಗಿ ನಾವು ಇಲ್ಲೇ ನಾವು ಈ ವಾತಾವರಣಕ್ಕೆ ಸ್ವಲ್ಪ ಹೊಂದಿಕೊಂಡು ಹೋಗ್ತಾ ಇರುವ ಹಾಗೆ ಇಲ್ಲೇ ಒಂದು ಜಾಗ ತಗೊಂಡು ಒಂದು ಮನೆ ಕಟ್ಟುವಂಥ ಯೋಗ ನಮಗೆ ನಮ್ಮ ಕುಲದೇವರು ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ಅಂತ ಯೋಗ ಅನ್ನೋದು ಎಲ್ಲರಿಗೂ ಯೋಗ ಯೋಗ್ಯತೆ ಇದು ಬಹಳ ಒಂದು ದೊಡ್ಡ ಮೂರು ಮನೆ ಕಟ್ಟಬೇಕಾದ ಭೂಮಿ ಆಗಿರಬೇಕು.
ದಿವಸ ಮಂಗಳ ಕಾರ್ಯ ಮನೆಯಲ್ಲಿ ಪ್ರವೇಶ ಮಾಡಿ ಗಣಹೋಮ ಸತ್ಯನಾರಾಯಣ ಪೂಜೆ ಅನ್ನದಾನ ಮಾಡಿ ಆಮೇಲೆ ನಾವು ಇಲ್ಲಿ ಈ ಮನೆಯಲ್ಲಿ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಈ ಮನೆಯಲ್ಲಿ ಇರೋದು ಅಂತೇಳಿ ಸಂಕಲ್ಪ ಮಾಡಲಿಕ್ಕಿದೆ. ನಮ್ಮ ರೇವಣ್ಣ ಸಿದ್ದೇಶ್ವರ ಸ್ವಾಮಿ ಈಶ್ವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇಲ್ಲಿ ನಾಳೆ ಮಧ್ಯಾಹ್ನದವರೆಗೆ ಏನು ಹಾಗೆ ಈ ಕರ್ಮ ಅಂತ ಹೇಳಿದಿರತಕ್ಕಂಥ ಎಲ್ಲ ಕರ್ಮಾಂಗಗಳನ್ನು ಅದಕ್ಕೆ ಸಂಬಂಧಪಟ್ಟ ದಾನ ದಕ್ಷಿಣಾದಿಗಳನ್ನು ಅನ್ನದಾನಾದಿಗಳನ್ನು ಇದನ್ನೆಲ್ಲ ಮಾಡಲಿಕ್ಕಿದೆ. ಕುಲದೇವರ ಸಂಪೂರ್ಣ ಅನುಗ್ರಹ ಇದು ನಿರ್ವಿಘ್ನವಾಗಿ ಯಾವುದೇ ರೀತಿ ತೊಂದರೆ ತಾಪತ್ರ ಇಲ್ಲದೆ ಈ ಕರ್ಮಾಂಗ ಪರಿಸಮಾಪ್ತಿ ಆಗಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಹಾಗೆ ಕುಲದೇವತೆಯ ಅನುಗ್ರಹ ಇದ್ದು ಗ್ರಾಮಾಧಿದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಕೂತ್ಕೊಳ್ಳಿ. ನೀವು ತಂದೆ ತಾಯಿ ಇದ್ದಾರೆ, ತಾಯಿ ಇದ್ದಾರಲ್ಲ, ತಾಯಿಗೆ ನಮಸ್ಕಾರ ಮಾಡಿದ್ದೀನಿ, ಅತ್ತೆಗೆ ನಮಸ್ಕಾರ ಮಾಡಿದ್ದೀನಿ, ತಾಯಿ ಮಾತೃದೇವ ಭವ. ವಸುಭ್ಯೋ ನಮಃ, ರುದ್ರೇಭ್ಯೋ ನಮಃ, ಆದಿತ್ಯೇಭ್ಯೋ ನಮಃ, ಚತ್ವಾರಿ ಶೃಂಗಾ ವಾಮದೇವೋ ಜಾತವೇದಾಗ್ನಿ ಸೃಷ್ಟವೋ ಅಗ್ನೋ ಶೃಂಗ ಪ್ರಕ್ಷೇಪಣೆ ವಿನಿಯೋಗಃ ಶೃಂಗ. ಆರ್ಯಮಾದಿ ದೇವತೆಗಳನ್ನೆಲ್ಲ ಅಲ್ಲಿ ಆವಾಹನೆ ಮಾಡಿಕೊಂಡು ಕಲಶ ಮಧ್ಯದಲ್ಲಿ ವಾಸವಾದಿ ದೇವತೆಗಳನ್ನು ಆವಾಹನೆ ಮಾಡಿಕೊಂಡು ಅಗ್ನಿಮುಖವಾಗಿ ನಾವು ಮಾಡುವಂತಹ ಆಹುತಿ ಅಂತ ಅಂದ್ರೆ ಇಲ್ಲಿ ಎಲ್ಲ ಎರಡು ಕಡೆಯಲ್ಲಿ ನಾವು ಸಮರ್ಪಣೆ ಅಂತ ಹೇಳ್ತೇವೆ, ಆದ್ರೆ ಹೋಮದಲ್ಲಿ ಆಹುತಿ ಅಂತ ಭಾಷೆ ಬೇರೆ ಇರ್ತದೆ. ಹಾಗಿರುವಾಗ ಹೋಮದ ಮುಖಾಂತರವಾಗಿ ನಾವು ಅಗ್ನಿಯಲ್ಲಿ ಯಾವುದೇ ಒಂದು ಆವಿರ್ಭಾಗಗಳನ್ನು ಅರ್ಪಣೆ ಮಾಡಿದ್ರೆ ಅದು ದೇವರಿಗೆ ಶೀಘ್ರವಾಗಿ ಸ್ವೀಕಾರ ಆಗ್ತದೆ. ಅಷ್ಟೇ ಅಲ್ಲದೆ ಆ ಒಂದು ರಸಸ್ವಾದವನ್ನು ಸಂಪೂರ್ಣವಾಗಿ ದೇವರು ಅದೇನು ಶತ ಪರಿ ಅಂತ ಹೇಳಿದ್ರೆ ಒಂದು 100% ಅಂತ ನಾವೇ ಹೇಳ್ತೇವೆ. ಅಷ್ಟನ್ನು ದೇವರಿಲ್ಲದೆ ಕೆಮಿಗೀಟ ನಾಶ ಆಗ್ತದೆ, ಅಥವಾ ನಮ್ಮ ಬೆವರು ಬಿದ್ದಿರ್ಬೋದು, ನೀರು ನಮ್ಮಿಂದಾಗಿದ್ದು ನಮ್ಮ ರಕ್ತ ಬಿದ್ದಿರ್ಬೋದು, ಕೆಲಸ ಕಾರ್ಯ ಮಾಡುವಾಗ ಅವರದೊಂದು ರಕ್ತವೋ ಬೆವರ ಬಿದ್ದದೆಲ್ಲ ದೋಷ ಇರ್ತದೆ. ಆ ದೋಷವನ್ನು ಇಟ್ಟುಕೊಂಡು ನಾವು ಪುನಃ ಅದರಲ್ಲಿ ವಾಸವಾದ್ರೆ ಆ ದೋಷಗಳು ನಮಗೆಲ್ಲ ಪ್ರಾಪ್ತಿ ಆಗ್ತಿರ್ತದೆ ಅಂತ ಧರ್ಮಶಾಸ್ತ್ರದ ಚಿಂತನೆ ಇರುವಂತಹದ್ದು. ಹಾಗಿರುವಾಗ ಈ ಒಂದು ಆಚರಣೆಯ ಪ್ರಕಾರದಲ್ಲಿ ಆ ವಾಸ್ತು ದೇವತೆಗಳಿಗೆಲ್ಲ ಬಲಿದಾನ ಎಲ್ಲ ಕೊಟ್ಟು ಮಾಡಿದಂತಹ ಪೂಜೆಗಳನ್ನ ಅದೇನು ವಾಸ್ತವಾದ ದೇವತೆಗಳು ಸ್ವೀಕಾರ ಮಾಡಿಕೊಳ್ಬೇಕು. ಮನೆ ಕಟ್ಟಿ ಕುತ್ಕೊಳ್ಳಿಕ್ಕೆ ಮನುಷ್ಯನಿಗೆ ಒಂದು ಜನ್ಮದಲ್ಲಿ ಒಮ್ಮೆ ಸಿಗುವುದು ದುರ್ಲಭ. ಕೆಲವರಿಗೆ ನಾವು ನೋಡ್ತೇವೆ ಅವರ ಹಿರಿಯರು ಕಟ್ಟಿದ್ದ ಮನೆಯಲ್ಲೇ ಜೀವನ ಹೋಗ್ತದೆ, ಅವರ ಇಲ್ಲಿ ಹುಟ್ಟುವಾಗ್ತದೆ ಸಾವು ಆಗ್ತದೆ, ಅವರಿಗೆ ಒಂದು ಮನೆ ಕಟ್ಟುವಂತಹ ಒಂದು ಯೋಗ ಸಿಗುವುದಿಲ್ಲ, ಗೃಹ ಪ್ರವೇಶ ಮಾಡುವಂತಹ ಯೋಗ ಸಿಗುವುದಿಲ್ಲ. ಹಾಗಿರುವಾಗ ನಾವು ಕಷ್ಟವೂ ಸುಖವ ಒಂದು ಮನೆ ಕಟ್ಟಬೇಕಂತಾದ್ರೆ ಸಾಲ ಮಾಡದೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಸಾಲ ಮಾಡ್ತೇವೆ ಆದರೂ ದೇವರ ಋಣ ಅಂತ ಇರ್ತದೆ, ಆ ದೇವರ ಋಣ ನಮ್ಮಿಂದ ಒಂದು ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳು ಮಾಡಿದ್ರೆ ಸ್ವಲ್ಪ ಮಟ್ಟಿನ ದೇವರಗಳ ಪರಿಹಾರ ಆಗ್ತದೆ ಅಂತ ಶಾಸ್ತ್ರಕಾರರ ಚಿಂತನೆ. ಹಾಗಿರುವಾಗ ಮಾಡಿದಂತಹ ಹೋಮವನ್ನು ವಾಸ್ತವಾದಿ ದೇವತೆಗಳು ಸ್ವೀಕಾರ ಮಾಡಿಕೊಂಡು ವಾಸ್ತು ಬ್ರಹ್ಮ ದೇವತೆಗಳಲ್ಲಿ ಸ್ಥಿರವಾಗಿದ್ದುಕೊಂಡು ನಿಮಗೆ ದಂಪತಿಗಳಿಗೆ ಮಕ್ಕಳಿಗಿರ್ಬೋದು ಅಥವಾ ನಿಮ್ಮ ಎಲ್ಲ ಒಂದು ಒಡ ಹುಟ್ಟಿದವರಿಗೆ ಅಥವಾ ಗುರು ಹಿರಿಯರಿಗೆ ಈ ಒಂದು ಮನೆಗೆ ಬಂದು ಹೋಗುವಂತಹ ನಿಮ್ಮ ನೆಂಟರಿಷ್ಟರಿಗೆ ಎಲ್ಲರಿಗೆ ಬರುವಂತಹ ಗ್ರಹಚಾರ ಇಷ್ಟ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗುವ ಹಾಗೆ ವಾಸ್ತುವಾದಿ ದೇವತೆಗಳು ಅನುಗ್ರಹಿಸಬೇಕು. ಶುಭಂ ವಾಸ್ತು ಅಂದ್ರೆ ಮಂಗಲ ಪ್ರಾಪ್ತಿಯಾಗಲಿ ಅಂತ ವಾಸ್ತುದೇವತೆಗಳು ನಮಗೆಲ್ಲ ಅಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ಆಗಿರುವಂತಹ ಆಶೀರ್ವಾದ ನಿಮಗೆಲ್ಲ ದೇವತೆಗಳು ಅನುಗ್ರಹ ಮಾಡಿ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಮಾಡಿಕೊಡ್ಲಿ ಅಂತ ಸಂದರ್ಭದಲ್ಲಿ ಅಥವಾ ಕಟ್ಟಿರ್ತಕ್ಕಂತ ಈ ಮನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ದುಷ್ಟ ಶಕ್ತಿಗಳಿದ್ರೆ ಭೂತ ಪ್ರೇತ ಪಿಶಾಚಿ ಅಂತ ಕರಿತೇವೆ ನಾವು, ಅದೆಲ್ಲ ದೂರ ಹೋಗ್ಲಿ, ದುಷ್ಟ ಶಕ್ತಿಗಳೆಲ್ಲ ಸುದರ್ಶನ ಮಹಾವಿಷ್ಣು ನಮಗೆ ರಕ್ಷೆಯನ್ನ ಮಾಡಲಿ ಅಂತ ಹೇಳಿ ಚಪ್ಪಲ್ ಬಿಟ್ಟು
ದೇವರ ಸ್ಥಾನ ಅಂತ ಹೇಳಿದ್ರೆ ದೇವಮೂಲೆ ಅಂತ ಹೇಳ್ತಾರೆ. ಹಾಗಿರುವಾಗ ಆ ದೇವರ ಒಂದು ಆವಾಸಕ್ಕೆ ಬೇಕಾದಂತ ವಾಸ್ತು ಪೂಜೆ ಎಲ್ಲ ಮಾಡಿಕೊಂಡು ದಿಕ್ಪಾಲಕರಿಗೆ ಬಲಿದಾನ ಎಲ್ಲ ಕೊಟ್ಟಾಗ ಯಾಕಂತ ಹೇಳಿದ್ರೆ ಆ ಕ್ಷುದ್ರ ದೇವತೆಗಳ ಒಂದು ದೋಷ ಬರಬಾರ್ದು. ಈ ಕೈ ಮುಟ್ಕೊಳ್ಳಿ, ನಿಮ್ಮ ಗುರುಗಳ ಮಹಾಗಣ ದೇವರನ್ನು ಸ್ಮರಣೆ ಮಾಡಿ. ಗುರುಭ್ಯೋ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಗುರುಗ್ರಹ, ಗುರು ಸಾಕ್ಷಾತ್ ಬ್ರಹ್ಮ, ಸುಮೇಶ್ವರ ಗುರು ನಮಃ, ಭಕ್ತರು ನಮಃ, ಕಾಯ ಕೀರ್ತನ್ ಮಧ್ಯೆ ಸರ್ವ ದೇವತಾ ತದಕ್ಕೆ ಸರ್ವೇದಾಶ್ಚ ವೃಂದಾವನ ಗೋಪಾಲ ಕೃಷ್ಣಾಯ ನಮಃ. ವೃಂದಾವನ ಮಧ್ಯೆ ತುಳಸೀಂ ಪ್ರತಿಷ್ಠಾಪಯಾಮಿ, ಸ್ಥಾಪಯಾಮಿ, ಪೂಜಯಾಮಿ, ನಮಸ್ಕಾರಾನ್ ಸಮರ್ಪಯಾಮಿ. ಮಹಾಲಕ್ಷ್ಮೀ ಚ ಗೋಪಾಲ ಕೃಷ್ಣಾಯ ಸಾಂಗಾಯ ಸಪರಿವಾರಾಂ ಧ್ಯಾಯಾಮಿ ಆವಾಹಯಾಮಿ ಆಸಂ ಸ್ವಾಗತಂ. ವಾದ್ಯಂ ವಾದ್ಯ ಮಧ್ಯಮ ಯಂ ಸಮಃ. ನಮಸ್ತೆ ಕಲ್ಯಾಣಂ ಮೋಕ್ಷಪ್ರಾಯೇ ಶುಭೇ. ನಮಃ ಸಾಗರ ಗೋಪೇ ತುಳಸೀದೇವಿ ನಮೋಸ್ತುತೇ. ತುಳಸಿ ವೃಂದಾವನ ಗೋಪಾಲ ಕೃಷ್ಣಾಯ ನಮಃ. ತುಳಸಿ ವೃಂದ ಕುಮಾರ ಕೃಷ್ಣಾಯ ನಮಃ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ನಾವು ಮನೆ ಕಟ್ಟುವಾಗ ಒಂದು ತುಳಸಿ ವೃಂದಾವನ ಇರ್ತೇವೆ. ಯಾಕೆ ಹೇಳಿದ್ರೆ ತುಳಸಿ ಎಲ್ಲೆಲ್ಲಿ ಇದಕ್ಕೆ ಪಾವಿತ್ರ್ಯತೆ ಇಲ್ಲ. ವೃಂದಾವನ ಅಂದರೆ ಕಟ್ಟೆ ಕಟ್ಟಿ ಆ ಕಟ್ಟೆಯಲ್ಲಿ ತುಳಸಿ ವೃಕ್ಷವನ್ನು ನಾವು ನೆಟ್ಟರೆ ಮಾತ್ರ ಅದಕ್ಕೆ ಫಲ ಅಂತ ಶಾಸ್ತ್ರಕಾರರ ಉಲ್ಲೇಖ ಇರುವಂಥದ್ದು. ನಮಗೆ ಗ್ರಾಮಕ್ಕೆ ಅಂತ ಆಗುವಾಗ ಒಂದು ಗ್ರಾಮಕ್ಕೆ ಗ್ರಾಮ ದೇವರು ಅಂತ ಹೇಗಿರ್ತಾರೋ, ನಮಗೆ ಮನೆಗಂತ ಆಗುವ ಒಂದು ತುಳಸಿ ವೃಂದಾವನ ದೇವರು. ಯಾಕೆ ಹೇಳಿದ್ರೆ ತುಳಸಿ ಅಂದರೆ ಮಹಾಲಕ್ಷ್ಮಿ ಅಂತ ಹೇಳಿದ್ದಾರೆ. ಅದು ಸಾಗರದ ಒಂದು ಸಮುದ್ರ ಮಥನ ಕಾಲದಲ್ಲಿ ಒಂದು ಪವಿತ್ರವಾದಂತಹ ಗಿಡ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ದುರ್ಗಾ ನಮಃ. ಶಾಂತಿ ನಮಃ. ಶಾಂಭವೇ ನಮಃ. ಭೂತಿದಾಯ ನಮಃ. ಶಂಕರಪ್ರಿಯ ನಮಃ. ಸವಾನ ಸಪರಿ ಸರ್ವಾಲಂಕಾರ ಭವಿಷ್ಯ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ನಮಃ. ವಿಶೇಷದ ರೇವಣ ಸಿದ್ದೇಶ್ವರ ಸ್ವಾಮಿ ನಮಃ. ಓಂ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ನಮಃ. ಮಹಾಗಣಪತಿ ನಮಃ. ಮಹಾನೈವೇದ್ಯಂ ನಿವೇದಯಾಮಿ ಪ್ರಾಣಾಯ ಸ್ವಾಹ, ಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಪಂಚಬ್ರಹ್ಮಣೇ ನಮಃ. ಮಹಾನೈವೇದ್ಯಂ ನಿವೇದಯಾಮಿ ಪ್ರತಾತ್ಮನೆ. ಮಹಾನೈವೇದ್ಯಂ ನಿವೇದಯಾಮಿ ಪ್ರತಾತ್ಮನೆ. ಬಲಕ್ಕೆ